ಸರ್ಕಾರವನ್ನ ಉಳಿಸ್ಕೊಳ್ಳೋದಕ್ಕೆ ದೋಸ್ತಿಗಳು ಸರ್ಕಸ್ ಅನ್ನ ನಡೆಸ್ತಾ ಇದ್ದಾರೆ. ಜೆಡಿಎಸ್ ಶಾಸಕರ ಜೊತೆ ಸಿಎಂ ಮಹತ್ವದ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ದೇವನಹಳ್ಳಿಯ ರೆಸಾರ್ಟ್ ನಲ್ಲಿ ಉಳಿದುಕೊಂಡಿದ್ರು ಜೆಡಿಎಸ್ ನ ಎಲ್ಲ ಶಾಸಕರು. ಅಧಿವೇಶನಕ್ಕೂ ಮುನ್ನ ಶಾಸಕರ ಜೊತೆ ಸಿಎಂ ಚರ್ಚೆಯನ್ನ ನಡೆಸಲಿದ್ದಾರೆ. ಯಾರು ಅಧಿವೇಶನಕ್ಕೆ ಹಾಜರಾಗುತ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಎಸ್, ಚಿಕ್ಕಮಗಳೂರಿನ ಶಾಸಕ ಸಿ ಟಿ ರವಿ ಬಿಜೆಪಿಯ ನಾಯಕ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿಯವರ ನಮಸ್ತೆ. ರವಿಯವರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ. ಎಸ್, ಜೆ ಡಿ ಎಸ್ ಹಾಗೆ ಕಾಂಗ್ರೆಸ್ನ ನಾಯಕರ ಈ ಒಂದು ಜಿದ್ದಾಜಿದ್ದಿನ ಕಣ ನೋಡ್ತಾ ಇದ್ರೆ, ಸೊ ಎಲ್ಲ ಒಂದು ಕಡೆ ಬಿಜೆಪಿ ದೂರದಿಂದ ನಿಂತು ನೋಡ್ತಾ ಇದೆ, ಆಪರೇಷನ್ ಕಮಲ ಅಥವಾ ಆಪರೇಷನ್ ಕಮಲ ಅಲ್ವಾ ಅನ್ನೋದಕ್ಕೆ ಸಾಕಷ್ಟು ಎಕ್ಸಾಂಪಲ್ಗಳು ಕೂಡ ಕಣ್ಮುಂದೆ ಕಾಣಿಸ್ತಾ ಇದೆ. ಬಟ್ ಇವತ್ತು ಅಧಿವೇಶನ ಇದೆ, ರಾಜ್ಯದ ಅಭಿವೃದ್ಧಿಗೋಸ್ಕರ ಎಲ್ಲರೂ ಬರಲೇಬೇಕು, ಬರ್ತಾರಾ ಅನ್ನುವಂಥ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಒಂದು ವೇಳೆ ಬರದೇ ಇದ್ರೆ ಬಿಜೆಪಿ ಕಡೆಯಿಂದ ಯಾವ ನಡೆ ಅಂತ? ನಾವು ಎಲ್ಲ ಸನ್ನಿವೇಶಗಳನ್ನು ಕಾದು ನೋಡ್ತಾ ಇದೀವಿ. ಸೂಕ್ತ ಕಾಲಕ್ಕೆ ಏನ್ ನೀತಿ ನಿರ್ಣಯ ತಗೊಳ್ಬೇಕು, ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ನಿರ್ಣಯ ತಗೊಳ್ತೀವಿ. ಒಂದು ವಿಶ್ವಾಸಾರ್ಹ ಸರ್ಕಾರ ಇಲ್ಲದೆ ಇದ್ರೆ ಆಡಳಿತದಲ್ಲಿ ಮೇಲಾಗುವಂತ ಪರಿಣಾಮ ಏನು ಅನ್ನೋದನ್ನ ಕರ್ನಾಟಕ ಕಳೆದ 14 ತಿಂಗಳಿಂದ ಅನುಭವಿಸಿದೆ. ಹಾಗಾಗಿ ಇಲ್ಲಿ ವೈಯಕ್ತಿಕ ವ್ಯವಹಾರಗಳಿಗೆ ಆದ್ಯತೆ ಸಿಕ್ಕಿದೆ ಹೊರತು ರಾಜ್ಯದ ಅಭಿವೃದ್ಧಿಯ ಕಲ್ಪನೆಯೂ ಇಲ್ಲ, ಅಭಿವೃದ್ಧಿಯ ಯೋಜನೆಯೂ ಇಲ್ಲದೆ ಇರೋದ್ರಿಂದ, ಅನುಷ್ಠಾನವೂ ಇಲ್ಲದೆ ಇರೋದ್ರಿಂದ, ಯಾರು ಹೇಳೋರು ಕೇಳೋರು ಇಲ್ಲದೆ ಇರುವಂತ ಸ್ಥಿತಿ ಇದೆ. ಏನಿದ್ರು ನಡೀತಾ ಇರೋದು ಕೇವಲ ರಿಟೈಲ್ ಮತ್ತು ಹೋಲ್ಸೇಲ್ ಬಿಸ್ನೆಸ್, ವ್ಯಾಪಾರ ಎಷ್ಟಾಗುತ್ತೆ ಅಂತ ಗಮನ ಕೊಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ. ಉಳಿದಿದ್ದ ಯಾವುದು ಗಮನ ಅವ್ರ ಗಮನದಲ್ಲೂ ಇಲ್ಲ. ಓಕೆ, ರವಿ ಅವರು ಈಗ ವಿಪ್ ಅನ್ನ ಜಾರಿ ಮಾಡಿದ್ದಾರೆ ರಾಜೀನಾಮೆಯ ನಂತರ, ಸೊ ಅಲ್ಲಿ ಏನಾಗಬಹುದು ಅಂತ? ಈಗ ರಾಜೀನಾಮೆ ಕೊಡುವ ತೀರ್ಮಾನ ಮಾಡಿಯೇ ರಾಜೀನಾಮೆ ಕೊಟ್ಟಿರೋದ್ರಿಂದ, ಮತ್ತು ಆ ರಾಜೀನಾಮೆಯನ್ನು ಕೇವಲ ಸಭಾಧ್ಯಕ್ಷರಿಗೆ ಕೊಟ್ಟಿಲ್ಲ, ಅವರು ಅಲ್ಲಿಂದ ರಾಜ್ಯಪಾಲರ ಹತ್ರ ಹೋಗಿ ಕೊಟ್ಟಿದ್ದಾರೆ. ನಾವು ರಾಜೀನಾಮೆ ಕೊಟ್ಟಿದ್ದೀವಿ ಅನ್ನೋದಕ್ಕೆ ಒಂದು ಸಾಕ್ಷಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ, ನಾವು ರಾಜೀನಾಮೆ ಕೊಟ್ಟಿದ್ದೇವೆ ಆದ್ರೆ ಇನ್ನೂ ಇತ್ಯರ್ಥ ಪಡಿಸ್ತಾ ಇಲ್ಲ ಅಂತ ಹೇಳಿ. ಈ ಎಲ್ಲ ಕಾರಣಕ್ಕೋಸ್ಕರವಾಗಿ ರಾಜೀನಾಮೆ ಕೊಟ್ಟವ್ರ ಮೇಲೆ ವಿಪ್ ಯಾವುದೇ ರೀತಿ ಅನ್ವಯ ಆಗಲ್ಲ. ಅಂದ್ರೆ ಉಲ್ಲಂಘನೆ ಆದ್ರೂ ಕೂಡ ಯಾವುದೇ ಅವರ ಮೇಲೆ ಕ್ರಮ ಜರುಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀರಿ? ಯಾವ ರೀತಿ ಕ್ರಮ ಜರುಗಿಸಕ್ಕೂ ಆಗಲ್ಲ. ಜರುಗಿಸಿದ್ರು ಎಲೆಕ್ಷನ್, ಜರುಗಿಸದೇ ಇದ್ರು ಎಲೆಕ್ಷನ್, ಅವ್ರು ತೀರ್ಮಾನನೇ ಮಾಡ್ಬಿಟ್ಟಿದಾರಲ್ಲ. ಈ ತಮಿಳ್ನಾಡಿನಲ್ಲಿ ವಜಾ ಮಾಡಿದ್ರು, ಅವ್ರಿಗೆ ಚುನಾವಣೆ ನಿಲ್ಲೋದಕ್ಕೆ ಕೋರ್ಟ್ ಅನುಮತಿ ಕೊಡ್ತಲ್ಲ. ಅಲ್ಲ, ಈಗ ಒಂದ್ ಪ್ರೆಸಿಡೆಂಟ್ ಇದೆಯಲ್ರಿ, ಈಗ ವಿಪ್ ರಾಜೀನಾಮೆಗೆ ಮುಂಚೆ ಅನ್ವಯ ಆಗುತ್ತೆ, ರಾಜೀನಾಮೆ ಕೊಟ್ಮೇಲೆ ವಿಪ್ ಅನ್ವಯ ಆಗಲ್ಲ. ರಾಜೀನಾಮೆಯನ್ನು ಒಂದು ವೇಳೆ ತಿರಸ್ಕಾರ ಮಾಡಿದ್ರೆ ಆಗ ವಿಪ್ ಅನ್ವಯ ಆಗುತ್ತೆ, ಅದು ಕೆಲವು ದಿನ ಮಾತ್ರ. ಈಗ ರಾಜೀನಾಮೆ ತಿರಸ್ಕಾರ ಮಾಡೋದಕ್ಕೆ ಅವ್ರು ಸರಿಯಾದ ಫಾರ್ಮೆಟ್ ಅಲ್ಲಿ ಕೊಟ್ಟಿಲ್ಲ ಅನ್ನೋದು ಅಥವಾ ಬೇರೆ ಏನೋ ಕಾರಣ ಕೊಟ್ಟು ಅವ್ರು ತಿರಸ್ಕಾರ ಮಾಡ್ಬೋದು ಅಂತ ಇಟ್ಕೊಳ್ಳಿ. ಆದ್ರೆ ವಿಪ್ ಅವ್ರು ಶಾಸಕರಾಗಿ ಅದನ್ನ ಅವ್ರು ಚಾಲೆಂಜ್ ಮಾಡಕ್ ಬರುತ್ತೆ, ತಿರಸ್ಕಾರ ಮಾಡಿರೋದನ್ನ. ಸೊ ಈಗ ಬಿಜೆಪಿಯ ನಡೆ ಹೇಳಿದ್ರೆ ನೀವು ಏನ್ ಮಾಡ್ತಾರೆ ಕಾದು ನೋಡ್ತೀವಿ ಅಂತ. ಬಟ್ ಎಲ್ಲೋ ಒಂದು ಕಡೆ ಸಾರಾ ಮಹೇಶ್ ಭೇಟಿ ಮಾಡಿದಂತ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸ ಆಯ್ತು ಬಿಜೆಪಿ ನಾಯಕರನ್ನ ಅಂತ. ಈಗ ಸಾರಾ ಮಹೇಶ್ ಮಾತ್ರ ಅಲ್ಲ, ಎದುರುಗಡೆ ಸಿಕ್ಕಿದಾಗ ಒಂದ್ ಮನುಷ್ಯತ್ವದ ಸಂಬಂಧ ಅಂತ ಇರುತ್ತಲ್ಲ, ರಾಜಕೀಯ ಸಂಬಂಧ ಜನತಾದಳ ಜೊತೆಗೆ ಯಾವುದು ಇಲ್ಲ ಈಗ ರಾಜಕೀಯ ಸಂಬಂಧ. ಮತ್ತೆ ಈಗಾಗಲೇ 18 ಜನ ರಾಜೀನಾಮೆ ಕೊಟ್ಟು ಅವರು ಅಧಿಕಾರ ಬಿಡೋದು ಅನಿವಾರ್ಯ ಆಗಿರೋ ಸಂದರ್ಭದಲ್ಲಿ ಅವ್ರ ಜೊತೆ ರಾಜಕೀಯ ಸಂಬಂಧ ಇಟ್ಕೊಳ್ಳುವಂತ ಅನಿವಾರ್ಯತೆನೂ ಸೃಷ್ಟಿ ಆಗಲ್ಲ, ಆ ತರದ ಅನಿವಾರ್ಯತೆನೂ ಇಲ್ಲ. ಅದಿತ್ತು ಅವಕಾಶ 14 ತಿಂಗಳ ಹಿಂದೆ ಇತ್ತು, ನ್ಯಾಚುರಲ್ ಅಲೈನ್ಸ್ ಆಗುವಂತ ಅವಕಾಶ ಇತ್ತು. ಆದ್ರೆ ಆ ಅವಕಾಶವನ್ನ ಜೆ ಡಿ ಎಸ್ ಮಿಸ್ ಮಾಡ್ಕೊಂಡ್ರು. ಯಾಕೆ ಅಂದ್ರೆ ಕಾಂಗ್ರೆಸ್ನ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಅವರು ಬಿಜೆಪಿಯ ಬಿ ಟೀಮ್ ಅಂತ ಕರೆದಿದ್ರು, ಜೆ ಡಿ ಎಸ್ ನ ಕಾಂಗ್ರೆಸ್ನ ಬಿ ಟೀಮ್ ಅಂತ ಕರೆದಿರ್ಲಿಲ್ಲ ಅವರು, ಬಿಜೆಪಿಯ ಬಿ ಟೀಮ್ ಅಂತ ಕರೆದಿದ್ರು. ದೇವೇಗೌಡರು ಇನ್ನೊಂದು ಹೆಜ್ಜೆ ಮುಂದೋಗಿ ನಾನು ಒಬ್ಬ ನೀಚನನ್ನ ಬೆಳೆಸಿ ತಪ್ಪು ಮಾಡಿದೆ ಅಂತ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯನವ್ರನ್ನ ಉದ್ದೇಶಿಸಿ ಮಾತನಾಡಿದ್ರು, ನಾನು ಇಂಥ ನೀಚನನ್ನ ಕಾಣಲಿಲ್ಲ ಅಂತ ಹೇಳಿದ್ರು. ಹಾಗೆ ಹೇಳ್ದವ್ರು ಮಗನಿಗೆ ಅಧಿಕಾರ ಸಿಕ್ಕುತ್ತೆ ಅಂತ ಅನ್ನೋದಕ್ಕೆ ತಾವೇ ಅವ್ರು ಹೇಳಿದ ರೀತಿಯಲ್ಲಿ ವರ್ತಿಸ್ಬಿಟ್ರು, ಅವ್ರು ಯಾವ್ದನ್ನ ಹೇಳಿದ್ರು ಆ ರೀತಿ ಅವರೇ ವರ್ತಿಸ್ಬಿಟ್ರು. ಓಕೆ, ಅಂದ್ರೆ ಈಗ ನಿಮ್ಮ ಪ್ರಕಾರ ಯಾವುದೇ ಕಾರಣಕ್ಕೂ ಮತ್ತೆ
ಜೆಡಿಎಸ್ ಜೊತೆ ಬಾಂಧವ್ಯ ಇಲ್ಲ, ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಆಗಲ್ಲ ಅಂತ. ನೋಡಿ, ಆ ತರದ ಅನಿವಾರ್ಯತೆ ರಾಷ್ಟ್ರದ ರಾಜಕಾರಣಕ್ಕೂ ಇಲ್ಲ, ರಾಜ್ಯದ ರಾಜಕಾರಣಕ್ಕೂ ಇಲ್ಲ. ಅನಿವಾರ್ಯತೆ ಇದ್ದಾಗ ಬರ್ತವೆ. ಆ ರೀತಿ ಅನಿವಾರ್ಯತೆ ಇವತ್ ಎಲ್ಲಿದೆ ಹೇಳಿ? ಬಿಜೆಪಿಗೆ ಅನಿವಾರ್ಯ ಇಲ್ಲ ಅಂತ ಹೇಳ್ತೀರಾ? ಹಾಗಾದ್ರೆ ಎಲ್ಲಿದೆ ಅನಿವಾರ್ಯ ಹೇಳಿ, ನೀವೇ ಹೇಳಿ. ನಿಮಗೆ ಸಿಂಪಲ್ ಕ್ಯಾಲ್ಕುಲೇಷನ್ ಹಾಕಿ, ಇವತ್ತಿನ ಲೆಕ್ಕದಲ್ಲಿ ಸಮ್ಮಿಶ್ರ ಸರ್ಕಾರ ಪಕ್ಷಗಳದ್ದು ಬಲ ಬಲ 101, ಬಿಜೆಪಿ ಬಲ ಬಲ 107. ಆ ರೀತಿ ರಾಜಕೀಯ ಅನಿವಾರ್ಯತೆ ಎಲ್ಲಿದೆ? ಓಕೆ, ಒಂದ್ ವೇಳೆ ಶಾಸಕರ ಅನರ್ಹತೆ ಏನಾದ್ರೂ ಮುಂದುವರೆದ್ರೆ ಆಗ ಶಾಸಕರ ಏನು ಅನರ್ಹತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಅನರ್ಹರಾದ್ರು ಅನ್ಕೊಂಡ್ರೆ ಜೆಡಿಎಸ್ ಆಟೋಮೆಟಿಕ್ ಆಗಿ ಇಲ್ಲ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಅಂತಂದ್ರೆ ಏನ್ ಮಾಡ್ತೀರಿ ನೀವು? ಈಗ ನೋಡಿ, ಹೈಪೊಥೆಟಿಕಲ್ ಕ್ವಶನ್ ಗೆ ಉತ್ತರ ಕೊಡಕ್ ಆಗಲ್ಲ, ಉತ್ತರ ಕೊಡಬಾರ್ದು, ಉತ್ತರ ಕೊಡಬಾರ್ದು. ಯಾರು ಸತ್ತೋದ್ರೆ ಏನ್ ಮಾಡ್ತೀರಿ ಅಂತ ಕೇಳಿದ್ರೆ ನಾವು ಸಾವು ಬಯಸ್ತೀವ? ಅಲ್ಲ, ಈಗ ಅನಿವಾರ್ಯವಾಗಿ ಅನ್ನುವಂತ ಏನು ವಿಚಾರ ಸೃಷ್ಟಿ ಆದ್ರೆ ಅವಾಗ ಹೋಗದೇ ಇಲ್ಲ, ನಾವು ನಿರ್ಧಾರ ಮಾಡ್ಬಿಟ್ಟಿದೀವಿ ಮತ್ತೆ ಜೆಡಿಎಸ್ ಕ್ಕೆ ಬೇಡ ನಮಗೆ ಅನ್ನೋದು ಕಳಕಣಿತ ಶತ. ನೀವು ಊಹೆ ಮಾಡಬಹುದು, ಆದ್ರೆ ನಾನು ಪಕ್ಷದಲ್ಲಿ ಇವೆಲ್ಲವೂ, ನಮ್ಮ ಪಾರ್ಲಿಮೆಂಟರಿ ಬೋರ್ಡ್ ಇದೆ, ಆ ಪಾರ್ಲಿಮೆಂಟರಿ ಬೋರ್ಡ್ ನಮ್ಮ ಪಾರ್ಟಿಯ ಹೈಯೆಸ್ಟ್ ಬಾಡಿ. ಆ ಪಾರ್ಲಿಮೆಂಟರಿ ಬೋರ್ಡ್ ಏನ್ ಡೈರೆಕ್ಷನ್ ಕೊಡುತ್ತೋ ಅದ್ರ ಪ್ರಕಾರ ನಡ್ಕೊಳ್ತೀವಿ. ಈಗ ನಾನು ಏನ್ ಹೇಳಿದ್ರು ಅದ ಅಭಿಪ್ರಾಯ ಅಂತ. ಹಾಗಾದ್ರೆ ಪಾರ್ಲಿಮೆಂಟರಿ ಬೋರ್ಡ್ ಏನ್ ಹೇಳುತ್ತೋ ಅದು ಡಿಸಿಷನ್. ಈಗ ಏನು ಸದನಕ್ಕೆ ಇವತ್ತು ಅತೃಪ್ತ ಶಾಸಕರು ಬರೋದಿಲ್ಲ ಅನ್ನುವಂಥದ್ದಾದರೆ ಸೊ ಮುಂದೆ ಅವರ ನಡೆ ಏನಿದೆ? ಯಾಕೆಂದರೆ ಬಿಜೆಪಿ ನಾಯಕರು ಕೂಡ ಒಂದು ಎಲ್ಲೋ ನಾವು ಪಕ್ಷೇತರ ಶಾಸಕರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದೀವಿ ಅಂತ ಮೊನ್ನೆ ಆರ್ ಅಶೋಕ್ ಮತ್ತು ಇನ್ನೊಬ್ಬ ಶಾಸಕರು ಅವ್ರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಬಟ್ ಅತೃಪ್ತ ಶಾಸಕರು ತಾವಾಗಿನೇ ಬರ್ತಾರಾ ಅಥವಾ ನೀವಾಗಿನೇ ಅವ್ರನ್ನ ಕರ್ಕೊಂಡು ಬರ್ತೀರಾ ಅಂತ? ನೋಡಿ, ನಮ್ಮ ಪಾರ್ಟಿಯನ್ನ ಸರ್ವಸ್ಪರ್ಶಿ ಸರ್ವವ್ಯಾಪಿ ಮಾಡಬೇಕು ಅಂತ ಮೆಂಬರ್ಶಿಪ್ ಕ್ಯಾಂಪೇನ್ ನಡೀತಾ ಇದೆ. ಓಕೆ, ಆ ಮೆಂಬರ್ಶಿಪ್ ಕ್ಯಾಂಪೇನ್ ನಡೀತಿರುವ ಸಂದರ್ಭದಲ್ಲಿ ನಮ್ಮ ಪಕ್ಷವನ್ನು ಬಲಗೊಳಿಸೋದಿಕ್ಕೆ ಬೇಕಾದಂತ ಎಲ್ಲ ಅಗತ್ಯ ಕ್ರಮವನ್ನು ತಗೊಳ್ತೀವಿ. ಕೆಲವು ಸಂಗತಿಗಳನ್ನು ಮಾಧ್ಯಮದ ಎದುರುಗಡೆ ಚರ್ಚೆ ಮಾಡಕ್ ಆಗಲ್ಲ, ನಾವು ರಾಜಕೀಯ ಕ್ಷೇತ್ರದಲ್ಲಿ ಇರೋರು. ಹಾಗಂತ ನಾವು ರಾಜಕಾರಣ ಮಾಡಬಾರ್ದು ಅಂತ ನಾವು ಬಂದಿಲ್ಲ ಇಲ್ಲಿ, ರಾಜಕಾರಣ ಮಾಡಕ್ಕೆ ಬಂದಿರೋದು. ಮಾಡ್ತೀವಿ ರಾಜಕಾರಣನ. ಯಾವ ತರ ರಾಜಕಾರಣ ಅಂದ್ರೆ? ಈಗ ಈಗ ನೀವು ಎಲ್ಲ ಅತೃಪ್ತ ಶಾಸಕರನ್ನ ಶಾಸಕರಾಗಿನೇ ಕರ್ಕೊಂಡಿರೋ ಸದಸ್ಯರನ್ನ ಕರ್ಕೊಂಡಿರೋ ಅಂತ ದೋಸ್ತಿ, ನಿಜವಾದ ದೋಸ್ತಿ ಆಗಿದ್ರೆ, ನಿಜವಾದ ಇನ್ನು ಒತ್ತಿ ಹೇಳ್ತಾ ಇದ್ದೀನಿ, ದೋಸ್ತಿ ನಿಜವಾದ ದೋಸ್ತಿ ಆಗಿದ್ರೆ ಈ ದುಸ್ಥಿತಿ ಅವ್ರಿಗೆ ಬರ್ತಾನೆ ಇರ್ಲಿಲ್ಲ. ದೋಸ್ತಿ ಇಲ್ಲ ಅಲ್ಲಿ, ದುಶ್ಮನ್ಗಿರಿ ಇದೆ. ಇಬ್ರು ದುಶ್ಮನ್ಗಳು ಒಟ್ಟಿಗಿದ್ರೆ ಒಬ್ಬನೊಬ್ಬ ಮುಗಿಸೋದು ಹೇಗೆ ಅಂತ ಯೋಚನೆ ಮಾಡೇ ಮಾಡ್ತಾರೆ. ಈಗ ಅಲ್ಲಿ ಇಲ್ಲ, ಅಲ್ಲಿ ನಡೀತಿರೋದು ಹಾಗೇನೆ. ಸಮ್ಮಿಶ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ನ ಮುಗಿಸೋದು ಹೇಗೆ ಅಂತ ಜೆಡಿಎಸ್, ಜೆಡಿಎಸ್ ನ ಮುಗಿಸೋದು ಹೇಗೆ ಅಂತ ಕಾಂಗ್ರೆಸ್. ಅಲ್ಲಿರೋ ದುಶ್ಮನ್ಗಿರಿ, ದೋಸ್ತಿಯಲ್ಲಿ ಮುಗಿಸೋ ಪ್ರಶ್ನೆ ಬರೋದಿಲ್ಲ. ಓಕೆ, ಸೊ ಈಗ ಒಂದ್ ವೇಳೆ ಅತೃಪ್ತ ಶಾಸಕರು ನಾವು ಬಿಜೆಪಿ ಕಡೆಗೆ ಹೋಗ್ತೀವಿ, ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ, ಈ ಒಂದು ವಿಚಾರನ ಹೇಳ್ತಾ ಇದ್ದಾರೆ, ಶಾಸಕರನ್ನ ಶಾಸಕರಾಗಿ ಕರ್ಕೊಳ್ತೀರಾ ಮುಂದಿನ ದಿನಕ್ಕೂ ಭವಿಷ್ಯದಲ್ಲೂ ಕೂಡ ಅಥವಾ ಬೇರೆ ಸದಸ್ಯರನ್ನ ಕರ್ಕೊಳ್ತೀರಾ ಅಂತ? ನೀವು ಕೆಲವು ವಿಷಯಗಳನ್ನ ಈಗ ಕೇಳಬೇಡಿ, ನಾಳೆ ಹೇಳಬೇಕಾಗಿರೋ ಉತ್ತರವನ್ನು ನಾಳೆ ಹೇಳ್ತೀನಿ, ಇವತ್ತು ಹೇಳಬೇಕಾಗಿರೋದು ಇವತ್ತು ಹೇಳ್ತೀನಿ. ಓಕೆ ಓಕೆ, ಧನ್ಯವಾದ ಸಿ ಟಿ ರವಿ ಟಿ ಫೈವ್ ಜೊತೆ ಮಾತನಾಡೋದಕ್ಕೆ. ಇದು ಬಿಜೆಪಿ ಶಾಸಕ ಸಿ ಟಿ ರವಿ ಮಾತನಾಡಿರುವಂಥದ್ದು.